ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಜೂನ್ ಏಳಕ್ಕೆ ನೇಮಕವಾದ ದೇವರ ವಾಕ್ಯವು ಆದರೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಹೇಗೆ ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸುಗಳು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಸರಳತೆಯನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ಹನ್ನೊಂದು ಮೂರು ಕರ್ತನ ಜನರು ಸಂತೋಷದಾಯಕ ಜೀವನವನ್ನು ನಡೆಸಲು ಶ್ರಮಿಸುತ್ತಿರುವುದು ಒಳ್ಳೆಯದು ಎಲ್ಲ ವಿಷಯದಲ್ಲಿ ಯಾವಾಗಲೂ ತಂದೆಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಮತ್ತು ಕ್ರಿಸ್ತನ ನಿಮಿತ್ತ ಅವಮಾನವನ್ನು ಅನುಭವಿಸುವುದು ಸಂತೋಷದಾಯಕವೆಂದು ಎಣಿಸಬೇಕು ಆದರೆ ಆ ಬೇರೆಡೆ ಹೇಳುವಂತೆ ನಾವು ಭಯದೊಂದಿಗೆ ಸಂತೋಷ ನಮ್ಮ ಸಂತೋಷದಾಯಕವು ಅಜಾಗರೂಕತೆಯ ಸ್ವಯಂ ತೃಪ್ತಿಕರವಾದ ರೀತಿಯದ್ದಾಗಿರಬಾರದು ಏಕೆಂದರೆ ಅದು ನಮ್ಮನ್ನು ಸಿಲ್ ಸಿಲುಕಿಸಬಹುದು ಮತ್ತು ಅದು ನಮಗೆ ಉರುಳಾಗಬಹುದು ನಮ್ಮ ಸಂತೋಷವು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕೊಂಡುಕೊಂಡಾತನಲ್ಲಿ ಇರಲಿ ನಮ್ಮೊಂದಿಗೆ ಯಾವಾಗಲೂ ಇರುವ ನಮ್ಮ ಉತ್ತಮ ಸ್ನೇಹಿತ ಮತ್ತು ನಿಜವಾದ ಮಾರ್ಗದರ್ಶಿಯ ಮೇಲಿರಲಿ ನಮ್ಮ ಸಂತೋಷವು ನಮ್ಮ ಸ್ವಂತ ಬಲ ಧೈರ್ಯ ಮತ್ತು ಜ್ಞಾನದ ಮೇಲೆ ನಮ್ಮ ಭಾವನೆಗಳು ಇರದೆ ನಮಗೆ ರಕ್ಷಕನೂ ಮತ್ತು ದೊಡ್ಡವನೂ ಇದ್ದಾನೆಂದು ಅಂದರೆ ಕ್ರಿಸ್ತ ಏಸುವರ ಮೂಲಕ ತಂದೆಯ ಬಳಿಗೆ ಬರುವ ಎಲ್ಲರನ್ನೂ ಕಾಪಾಡಲು ಶಕ್ತನಾಗಿದ್ದಾನೆ ಎಂಬ ಭಾವನೆ ಇರಲಿ ಆದ್ದರಿಂದ ಕರ್ತನು ನಮ್ಮ ಬಲವೂ ನಮ್ಮ ನಂಬಿಕೆಯೂ ನಮ್ಮ ಖೇಡ್ಯವೂ ನಮ್ಮ ಗುರಾಣಿಯೂ ಆಗಿರಲಿ ಆಮೇನ್